ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅನ್ವೀಕ್ಷಣ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಈಸಿಯಾಗಿ ಪಾಲಕ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬ್ಯಾಚುಲರ್ಸ್ ಅಂತೂ ಹೇಳಿ ಮಾಡಿಸ್ದಾಗಿದೆ ಓಕೆ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲು ನಾನು ಕುಕ್ಕರ್ ಪಾತ್ರೆಗೆ 3 ಟೀ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ ನಂತರ 1/4 ಟೀ ಸ್ಪೂನ್ ಸಾಸಿವೆ ಹಾಕಬೇಕು ಸಾಸಿವೆ ಚಿಟಪಟ ಅಂದ ಮೇಲೆ 1/2 ಟೀ ಸ್ಪೂನ್ ಜೀರಿಗೆನ ಹಾಕಬೇಕು खार के तक हसीमेणसन हाकी नानी हाकदी अस्े खार तक नोड़क्रे आगे आर बेुन जज्जी हाँ मिक्समकोता ओके काल टी स्पून अरशन हाकु अदन चेना मिक्समकोणे मीडियम सैज़ हाँता मीडियम गात्रदल कटमीटी ಈರುಳ್ಳಿ ಗೋಲ್ಡನ್ ಬ್ರೌನ್ ಬಂದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೆಟೋನ ಹಾಕಬೇಕು ಅದು ಕೂಡ ಸಣ್ಣ ಸೈಜ್ ದು ಸಾಕಾಗುತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಈಗ ನಾನು ಒಂದು ಕಟ್ ಪಾಲಕ್ ಅನ್ನು ನೀಟಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಒಂದು ಬೌಲ್ ಅಷ್ಟ ಆಗಿದೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾ ಇದೀನಿ ಪಾಲಕ್ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಹಿಮೋಗ್ಲೋಬಿನ್ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ ಇದರಿಂದ ಓಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದೀನಿ ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ ಪಾಲಕ್ ಅವಾಗ ಟೇಸ್ಟ್ ಜಾಸ್ತಿ ಇರುತ್ತೆ ಈಗ 1/2 ಕಪ್ಪಷ್ಟು ಹಸಿರು ಬಟಾಣಿನ ಹಾಕ್ತಾ ಇದೀನಿ ನೆನೆಸಿಟ್ಟಿರೋ ಹಸಿರು ಬಟಾಣಿ ಓಕೆ ಈಗ ನಾನು ಇಲ್ಲಿ 2.5 ಕಪ್ ಅಂದ್ರೆ ನಾನು ಸಣ್ಣ ಲೋಟದಲ್ಲಿ 2.5 ಲೋಟದಷ್ಟು ಅಕ್ಕಿನ ನಾನು ಜೀರಾ ರೈಸ್ ತಗೊಂಡಿದ್ದೀನಿ ಅದನ್ನ 10 ನಿಮಿಷ ನೀರಲ್ಲಿ ನೆನೆಸಿಟ್ಟು ಆಮೇಲೆ ಈಗ ತೊಳೆದು ಹಾಕ್ತಾ ಇದೀನಿ ನೀವು ಬಾಸ್ಮತಿ ರೈಸ್ ಆದರೂ ಪ್ರಿಫರ್ ಮಾಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ 5 ಗ್ಲಾಸ್ ನೀರನ್ನು ಹಾಕ್ತಾ ಇದೀನಿ ನಾನು ಅಂದ್ರೆ ಆ ಸಣ್ಣ ಗ್ಲಾಸ್ ಅಲ್ಲಿ 2.5 ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿರೋದ್ರಿಂದ ಅದಕ್ಕೆ 1ಕ್ಕೆ 2 ರಷ್ಟು ನೀರು ಬೇಕಾಗುತ್ತೆ ಅಂದ್ರೆ 1 ಗ್ಲಾಸ್ ಗೆ 2 ಗ್ಲಾಸ್ ಸೋ 5 ಗ್ಲಾಸ್ ನಾನು ನೀರನ್ನು ಹಾಕಿದೀನಿ ಇಲ್ಲಿ 2.5 ಗ್ಲಾಸ್ ಅಕ್ಕಿಗೆ 5 ಗ್ಲಾಸ್ ನೀರು ಕರೆಕ್ಟ್ ಆಗುತ್ತೆ ಸೋ ಓಕೆ ಇದನ್ನ 3 ವಿಷನ್ ಕೂಗಿಸ್ಕೋಬೇಕು ಓಕೆ ಇದು ರೆಡಿ ಆಗಿದೆ ಇವಾಗ ನೋಡಿ ನೋಡಕಂತ ತುಂಬಾ ಯಮ್ಮಿ ಯಮ್ಮಿ ಆಗಿ ಕಾಣಿಸ್ತಾ ಇದೆ ಸೋ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿದೆ ಅನ್ಕೋತೀನಿ ಓಕೆ ಇದನ್ನ ರಾಯತಾ ಜೊತೆ ಸರ್ವ್ ಮಾಡಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಈಜಿ ಆಗಿ ಮಾಡ್ಕೋಬಹುದು ಹಾಗೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೆ ನೆಕ್ಸ್ಟ್ ಬೇರೆ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಪ್ಡೇಟ್ಸ್ ಗಳಿಗಾಗಿ ವೇಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್